ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈಗೇನು ಹೇಳ್ತೀರಾ ಸರ್, ಹೇಗೆ ಬೆದರಿಕೆ ಹಾಕಿದ್ದಾರೆ ನೋಡಿ. ಇವ್ರು ಯಾವಾಗ್ಲೂ ನಮ್ಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಸ್ವಲ್ಪ ಸುಮ್ಮನಿದ್ರು ನಮ್ಮನ್ನ ಸಾಯಿಸೇ ಬಿಡ್ತಾರೆ. ಇನ್ನೂ ಅದೆಷ್ಟು ಅನುಭವಿಸ್ಬೇಕೋ ನಾವು. ಅಲ್ಲದೆ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈಗ ಅವ್ರನ್ನ ಯಾರು ಹುಡುಕ್ತಾರೆ? ಇರಲಿ, ನಾನು ಇನ್ನು ಹೊರಡ್ತೀನಿ. ಇವ್ರು ಯಾಕೋ ಸಿಗೋ ಥರ ಇಲ್ಲ. ನೋಡು, ಇವ್ರು ಹಾಕಿರೋ ಷರತ್ನ ನೀನು ಒಪ್ಕೊಂಡ್ರೆ ಒಳ್ಳೇದು ಅನ್ಸತ್ತೆ. ಇಲ್ಲ, ಅದನ್ನ ಒಪ್ಕೊಳಕ್ಕಾಗಲ್ಲ. ಜನ ಎಲ್ಲ ಇವ್ರ ಹೆಸರಲ್ಲಿ ಆತ್ಮವಿಶ್ವಾಸ ಪಡ್ತಿದ್ದಾರೆ. ಏನ್ ಹೇಳಿ ಇವ್ರಿಗೆಲ್ಲ? ಇವ್ರ ಹೆಸರನ್ನ ನೀವ್ ಯಾರು ತಗೋಬೇಡಿ ಅನ್ಲ. ಅದು ನಿಮಗ್ ಬಿಟ್ಟ ವಿಚಾರ, ನಾನು ಹೊರಡ್ತೀನಿ. ನೀವೆಲ್ಲ ಹೋಗಿರಿ, ನಾನು ಇವ್ರ ಹತ್ರ ಮಾತಾಡ್ತೀನಿ. ಏನು ಯೋಚಿಸ್ತಿದ್ದೀರಾ? ನನ್ನ ನಿರ್ಧಾರ ಬದಲಾಯಿಸ್ಬೇಕು ಅನ್ಕೊಂಡಿದ್ರಿ. ಅವ್ರ ಷರತ್ತನ್ನ ಒಪ್ಕೊಳ್ಳೋದೇ ಒಳ್ಳೇದು. ಎಂತ ಮಾತಾಡ್ತಿದ್ದೀರಾ? ಎಲ್ರೂ ಆತ್ಮವಿಶ್ವಾಸ ಕಳ್ಕೊತಾರೆ ಮತ್ತೆ ಕುಗ್ ಹೋಗ್ತಾರೆ. ನಿಮ್ ಸಾಹಸ ನೋಡಿ ನಾವ್ ಜೀವನದ ಬಗ್ಗೆ ಕನ್ಸ್ ಕಾಣಕ್ ಶುರು ಮಾಡಿದೀವಿ. ಮೇಲ್ನವ್ರು ಹೇಗ್ ಬದುಕ್ತಾರೋ ಹಾಗೆ ಸಮಾನತೆಯ ಬದುಕು. ಎಲ್ಲಿ ಯಾವತ್ತೂ ಮೇಲು ಕೀಳು ಅನ್ನೋ ಭೇದ ಇರಬಾರ್ದು. ಅಲ್ಲ, ನೀವೇ ಹೀಗ್ ಮಾತಾಡಿದ್ರೆ ನಮಗೆಲ್ಲ ಧೈರ್ಯ ಹೇಗ್ ಬರುತ್ತೆ? ನನ್ನ ಪ್ರಯತ್ನ ಕೂಡ ಅದೇ ರಮ್ಮ. ಆದ್ರೆ ನನಗೂ ಮನ್ಸಿದೆ ಅಲ್ವಾ, ಯಾವ ಜನ ಈ ಷರತ್ತನ್ನ ಒಪ್ಕೋಬೇಡ ಅಂತಿದಾರೋ ಅವ್ರ ಎಲ್ಲರೂ ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು. ಆದ್ರೆ ಭಯ ಅಂತೂ ಇದ್ದೇ ಇರುತ್ತಲ್ವಾ? ಮೊದ್ಲೇ ಕಷ್ಟದ ಬದುಕು, ಹೋರಾಟ, ಹೊಟ್ಟೆ ಪಾಡು, ಅದ್ರ ಮೇಲೆ ನನ್ನಿಂದನೂ ಕಷ್ಟ ಆಗ್ತಿದೆ. ಆ ಮೇಘನಾಥ್ ಅವ್ರಿಗೆ ಇದೇ ತಾನೇ ಬೇಕಾಗಿದ್ದಿತ್ತು. ನಾನ್ ಸ್ಲೇಟ್ ಹಿಡ್ಕೊಂಡು ನಾನೊಬ್ನೇ ಭೀಮರಾವ್, ಇನ್ಯಾರು ಭೀಮರಾವ್ ಇಲ್ಲ ಅಂತ ಹೇಳಬೇಕು ಅಂತ. ಹೇಳ್ತೇನೆ ಬಿಡು, ಹಾಗೆ ಮಾಡ್ತೀನಿ. ಆದ್ರೆ ಇದ್ರಿಂದ ಬಿಡಿರಮ್ಮ, ಮತ್ತೆ ನನ್ನನ್ನು ಒಪ್ಸೋದಕ್ಕೆ ಬರಬೇಡ ನೀನು. ನನಗಾಗ್ಲೇ ನಿರ್ಧಾರ ಮಾಡಾಗಿದೆ. ಸಿದ್ಧವಾಗಿರಿ ಮಕ್ಕಳ, ಒಂದು ಅದ್ಭುತ ದೃಶ್ಯನ ನೋಡೋದಿಕ್ಕೆ. ಇಷ್ಟು ದಿನ ಭೀಮರಾವ್ ಇವತ್ತಿನವರೆಗೂ ಎಲ್ರಿಗೂ ಭರವಸೆ ಮೂಡಿಸ್ತಿದ್ದ, ನಾಳೆ ಅವನೇ ಭರವಸೆ ಕಳ್ಕೊಂಡು ಕೈಯಲ್ಲಿ ಸ್ಲೇಟ್ ಹಿಡ್ಕೊಂಡು ಮುಂಬೈನ ಬೀದಿ ಬೀದಿ ಅಲಿತಾನೆ. ನನ್ನ ಮನಸ್ಸು ಶಾಂತಿಯಿಂದ ತುಂಬ ಹೋಗುತ್ತೆ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೀಗಾಗ್ಬಾರ್ದು. ಮೇಘನಾಥ್ ಅವ್ರ ಷರತ್ತನ್ನ ಇವ್ರು ಒಪ್ಕೋಬಾರ್ದು. ಇದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಹನ್ನೆರಡು ವರ್ಷ ಆಯ್ತು ಬಿಟ್ಟು ಹೋಗಿ ನೀವು, ಈಗ ವಾಪಸ್ ಬರೋ ದರ್ದೇನಿತ್ತು ನಿಮಗೆ? ಇಷ್ಟು ವರ್ಷ ನೀವಿಲ್ದೆ ಬದುಕೋದನ್ನ ಕಲ್ತಿದೀವಿ ನಾವು. ಮೂರ್ತಿ ಬೆಳೆದು ನಿಂತಿದ್ದಾನೆ, ಈಗ ವಾಪಸ್ ಬಂದಿದ್ದೀರಾ? ನಾಚಿಕೆ ಆಗ್ತಿಲ್ವಾ ನಿಮಗೆ? ಏನು ಯೋಚಿಸ್ತಿದ್ದೀರಾ?
ಬೆಳಗ್ಗೆ ನಡೆದಿದ್ರ ಬಗ್ಗೆ. ಅಲ್ಲ, ಕೆಲವೊಬ್ರು ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ? ತಮ್ಮವ್ರಿಗೆ ತಮ್ಮ ಮನೆಯವ್ರಿಗೆ ಕಷ್ಟ ಆಗುವಂತ ಕೆಲಸನ ಅದು ಯಾಕಾದ್ರೂ ಮಾಡ್ತಾರೆ? ಒಂದು ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಒಂದು ಸಲ ನಾನು ಯೋಚನೆ ಮಾಡಿದೆ, ಯಾಕಂತ ದೊಡ್ಡ ನಿರ್ಧಾರ ತಗೋತಾರೆ? ಅಕಸ್ಮಾತ್ ನಾನು ಹೀಗೆ ಮಾಡಿದ್ರೆ ನನ್ನಿಂದಾಗಿ ನನ್ನವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಯೋಚನೆ ಬರಲ್ವಾ? ಬೇಕಾದ್ರೆ ಈಗ ಪುರುಷಿ ಅಣ್ಣನೇ ನೋಡು. ಹನ್ನೆರಡು ವರ್ಷದ ಹಿಂದೆ ಕಮಲಮ್ಮ ಮತ್ತೆ ಮೂರ್ತಿನ ಒಂಟಿಯಾಗಿ ಬಿಟ್ಟು ಹೋದ್ರು. ಹಾಗೆ ಎದ್ದು ಹೊರಟಿರ್ಬೋದು, ಆದರೆ ಹೋಗೋದಕ್ಕೂ ಮುಂಚೆ ಒಂದು ಸಲನಾದರೂ ಈ ಮನುಷ್ಯನಿಗೆ ನಾನಿಲ್ಲದೆ ಇವ್ರು ಹೇಗೆ ಬದುಕ್ತಾರೆ ಅಂತ ಯೋಚನೆನೂ ಮಾಡಲಿಲ್ಲ. ಮತ್ತೆ ಹನ್ನೆರಡು ವರ್ಷದಿಂದ ಆ ಕಮಲಮ್ಮ ನಮ್ಮ ಕಣ್ಣು ಮುಂದೆ ಪ್ರತಿ ಕ್ಷಣ ಹೋರಾಡಿದ್ದಾರೆ. ಪ್ರತಿ ಕ್ಷಣ ಮಗನ ಬೆಳೆಸೋದಕ್ಕೂ ಹೋರಾಟ ಮಾಡಿದ್ದಾರೆ, ಹೊಟ್ಟೆ ಪಾಡಿಗೋಸ್ಕರ ಹೋರಾಟ ಮಾಡಿದ್ದಾರೆ, ಕಷ್ಟ ನೋವುಗಳನ್ನ ಹಿಂದಿಕ್ಕಿ ಮುಂದೆ ಬರಬೇಕು ಅನ್ನೋ ಹೋರಾಟ ಮಾಡಿದ್ದಾರೆ. ಇದನ್ನೆಲ್ಲ ಯೋಚಿಸ್ತಿದ್ರೆ ರಮ ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ, ನನ್ನ ಮನ್ಸಿಗೆ ಸಂಕಟ ಆಗ್ತಾ ಇದೆ. ಮೊದಲೇ ನಿಮ್ಮ ಜೀವನದಲ್ಲಿ ತುಂಬಾ ಸಂಕಷ್ಟಗಳಿವೆ, ಹೆಜ್ಜೆ ಹೆಜ್ಜೆಗೂ ಸಂಘರ್ಷ ಇದೆ. ಅಲ್ಲ, ಎಲ್ಲ ಸಂಘರ್ಷನೂ ನೀವೇ ಸಹಿಸ್ಕೊಂಡ್ರೆ ಮುಂದಕ್ಕೆ ಹೇಗೆ ಹೋಗ್ತೀರಾ ನೀವು? ಅದಕ್ಕೆ ನಿಮ್ಮ ಕಷ್ಟನ ಸ್ವಲ್ಪನಾದರೂ ನಾನು ಹಾಗೆ ನನ್ನ ಜೊತೆ ಎಷ್ಟು ಜನ ನಿಮ್ಮನ್ನ ನಂಬ್ಕೊಂಡಿದ್ದಾರಲ್ಲ ಅವರಿಗೆಲ್ಲ ಹಂಚಬೇಕಾಗತ್ತೆ. ಹಾಗೆ ಇದ್ರ ಪ್ರಾರಂಭ ನಾಳೆಯಿಂದ ಆಗುತ್ತೆ. ನೀವು ಒಳಗೆ ಬನ್ನಿ, ಊಟ ಮಾಡಿ. ನನಗೆ ಚೆನ್ನಾಗಿ ಗೊತ್ತು, ನಿಮ್ಮುಂದೆ ಯಾರಾದರೂ ಹಸ್ವಲ್ಲಿ ಕೂತಿದ್ರೆ ಅವ್ರು ಊಟ ಮಾಡಿಲ್ಲ ಅಂದರೆ ನಿಮ್ಮ ಕೈಲೂ ಊಟ ಮಾಡೋಕ್ಕಾಗಲ್ಲ ಅಂತ. ನೀವು ಬನ್ನಿ, ನಾನು ಅವ್ರಿಗೆ ಊಟ ಕೊಟ್ಟು ಬರ್ತೀನಿ. ನನಗೆ ಗೊತ್ತು ರಮ್ಮ, ಪುರುಷಿ ಅಣ್ಣನ ಬಗ್ಗೆ ನಿನಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ. ಆದರೆ ಈ ರೀತಿ ನಮ್ಮ ಮನೆ ಮುಂದೆ ಒಬ್ಬ ವ್ಯಕ್ತಿ ಹಸ್ಕೊಂಡು ಕೂತಿರ್ಬೇಕಾದ್ರೆ ಊಟ ಹಾಕೋದು ನಮ್ಮ ಕರ್ತವ್ಯ ರಮ್ಮ. ಇದೆಲ್ಲ ನಾನು ಪಾಲಿಸ್ತೀನಿ. ವಿರೋಧ ಪರ ಇವೆಲ್ಲ ಒಂದ್ ಕಡೆ, ಮಾನವೀಯತೆನೇ ಇನ್ನೊಂದ್ ಕಡೆ. ಒಬ್ರಿಗೆ ಊಟ ಹಾಕೋದು ಮಾನವೀಯತೆನೆ. ನೀವು ಬನ್ನಿ ಒಳಗೆ, ಊಟ ಮಾಡಿವ್ರಂತೆ, ನಾನು ಅವ್ರಿಗೆ ತಗೊಂಡು ಬರ್ತೀನಿ. ತಗೊಳ್ಳಿ ಅಣ್ಣ, ಊಟ ಮಾಡಿ. ಧನ್ಯವಾದ ರಮ. ನಿಮ್ ಧನ್ಯವಾದನ ನಿಮ್ ಹತ್ರನೇ ಇಟ್ಕೊಳ್ಳಿ. ನಿಮ್ಮಂಥವ್ರ ಮೇಲೆ ನನಗೆ ಯಾವ ಅನುಕಂಪನೂ ಇಲ್ಲ, ಆದರೆ ಹಸ್ಕೊಂಡಿರೋದನ್ನ ನೋಡೋಕ್ಕಾಗಲ್ಲ, ಅದಕ್ಕೆ ಊಟ ತಗೊಂಡು ಬಂದೆ. ನೀವು ಊಟ ಮಾಡ್ತೀರಿ, ನಾನು ನೀರು ತರ್ತೀನಿ.
ಎದ್ದೇಳಿ ಇಲ್ಲಿಂದ, ಎದ್ದೇಳಿ. ಅಯ್ಯೋ ಕಮಲಾ, ಏನ್ ಮಾಡ್ತಿದ್ಯಾ? ಎದ್ದೇಳಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬನ್ನಿ. ಎಲ್ಲೋದ್ರು ಇವರು? ಪುರುಷಣ್ಣ, ಪುರುಷಣ್ಣ, ಪುರುಷಣ್ಣ. ಏನಾಯ್ತು? ಪುರುಷಣ್ಣ ಇಲ್ಲೇ ಇದ್ರು, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಎಲ್ಲಿಗೆ ಬನ್ನಿ ಹೇಳ್ತೀನಿ, ಬನ್ನಿ. ಎಲ್ಲಿಗೆ ಅಂತ ಹೇಳ್ಬಾರ್ದು. ಬನ್ನಿ. ಅಯ್ಯೋ ಎಲ್ಲಿಗೆ ಹೇಳ್ಕೊಂಡು ಬನ್ನಿ ಅಂತ ಹೇಳ್ದೆ ತಾನೆ. ಅರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನಾನು ಎಲ್ಲಿಗೂ ಕರ್ಕೊಂಡು ಹೋಗ್ತಿಲ್ಲ, ವಠಾರದಿಂದ ಹೊರಗೆ ಕಳಿಸ್ತಿದ್ದೀನಿ. ನಾನು ಹೇಳ್ತಿದ್ದೀನಿ, ಹೊರಟು ಬಿಡಿ ಇಲ್ಲಿಂದ. ಇನ್ಯಾವತ್ತೂ ನನ್ನ ನೋಡಕ್ ಬರಬೇಡಿ. ನಾನು ಹೋಗಲ್ಲ. ಹೋಗಲ್ವಾ? ಒದ್ದು ಕಳಿಸ್ಬೇಕಾಗುತ್ತೆ ನಿಮ್ಮನ್ನ ಇಲ್ಲಿಂದ. ಯಾಕೆಂದ್ರೆ ಎಲ್ರಿಗೂ ಎಲ್ರಿಗೂ ಗೊತ್ತಿರೋದು ಇಷ್ಟೇನೆ, ನೀವು ನನ್ನನ್ನ ಬಿಟ್ಟು ಹೋಗಿದ್ದೀರಿ ಅಂತ. ಆದ್ರೆ ಯಾರಿಗೂ ಇನ್ನೂ ಗೊತ್ತಿಲ್ಲ, ನೀವು ಬರೀ ಓಡ್ ಹೋಗಿದ್ದಲ್ಲ, ಒಂದಾಣಿನೂ ಬಿಡದೆ ತಗೊಂಡು ಓಡ ಹೋಗಿದ್ದು ಅಂತ. ನಂಗಿವತ್ತು ಆ ದಿನ ನೆನಪಿದೆ. ನನ್ನ ಗಂಡ ನನ್ನನ್ನು ಬಿಟ್ಟು ಕಳ್ಳಂಥರ ಓಡ್ ಹೋಗಿದ್ದು. ದುಡ್ಡು ಕಾಸು ಎಲ್ಲ ತಗೊಂಡು ಹೋಗಿದ್ದಾನೆ ಪುರುಷಿ. ಪಾಪ ಈ ಹುಡುಗಿ ಹೆಂಗ್ ಜೀವನ ಸಾಗಿಸ್ತಾಳು? ಎಲ್ಲ ಚೆನ್ನಾಗೇ ಇತ್ತು, ಅದೇನಾಯ್ತೋ ಇಬ್ರ ಮಧ್ಯೆ ಓಡೋಗಿದ್ದಾನೆ ಪುರುಷಿ. ಎಲ್ರಿಗೂ ಏನಂತ ಉತ್ತರ ಕೊಡ್ಲಿ? ಏನು ಬಿಟ್ಟಿಲ್ವಲ್ಲ. ಒಟ್ಟಿಗೆ ದುಡ್ದು ದುಡ್ಡು ಕೂಡಿಟ್ಟಿದ್ವಿ, ಈ ವಠಾರದಲ್ಲಿ ಮನೆ ತಗೋಬೇಕು ಅನ್ಕೊಂಡ್ವಿ, ಕೂಡಿಟ್ಟಿದ್ ಹಣನು ಬಿಟ್ಟಿಲ್ವಲ್ಲ ಇವ್ರು. ನನ್ ಒಡವೆನೂ ತಗೊಂಡು ಹೋಗಿದ್ದಾರೆ, ಒಂದ್ ಮಾತು ಹೇಳದೆ ಓಡ್ ಹೋಗಿದಾರಲ್ಲ. ನಿಮ್ಮ ನಂಬಿ ಎಲ್ಲಾ ದುಡ್ಡು ಕೊಟ್ನಲ್ರಿ, ನಿಮಗೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನಿಮ್ ಮೇಲೆ. ಆದ್ರೆ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದೀರಲ್ಲ. ಎಲ್ರಿಗೂ ಹೇಗ್ ಮುಖ ತೋರಿಸ್ಲಿ? ನಾನು ನನ್ ಗಂಡ ನನ್ನ ಬಿಟ್ಟು ಓಡ್ ಹೋದ ಅಂತ ಹೇಳ? ಗೊತ್ತಾ ನಿಮ್ಗೆ, ಇವತ್ತಿಗೂ ನಿಮ್ಮನ್ನ ಬರೀ ಓಡ್ ಹೋದವನು ಅಂತಾನೆ ತಿಳ್ಕೊಂಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ ನೀವೊಬ್ಬ ಕಳ್ಳ ಅಂತ. ನಾನ್ ಸತ್ಯ ಬಾಯಿ ಬಿಟ್ರೆ ಒದ್ದು ಓಡಿಸ್ತಾರೆ ನಿಮ್ಮನ್ನ. ಮತ್ತೆ ಭೀಮಾ, ಭೀಮಾ ನಿಮ್ ಪರ ಮಾತಾಡ್ತಿದ್ದಾನಲ್ಲ, ಅವನೇ ನಿಮ್ಮನ್ನ ಓಡಿಸ್ತಾನಲ್ಲಿಂದ. ಅದಕ್ಕೆ ಹೇಳ್ತಿದ್ದೀನಿ, ಹೊರಟು ಬಿಡಿ ಇಲ್ಲಿಂದ. ನನ್ನಿಂದ ತಪ್ಪಾಗಿದೆ ಕಮಲಾ, ಒಪ್ಕೊಳ್ತಾ ಇದ್ದೀನಲ್ಲ. ಕೇಳಿಸ್ಕೊಳ್ಳಿ ಸರಿಯಾಗಿ, ನಿಮ್ಮನ್ನ ತುಂಬಾ ಪ್ರೀತಿಸಿದ್ದೆ ನಾನು, ಮನಸ್ಸಾರೆ ಪ್ರೀತಿಸಿದ್ದೆ. ಅದೆಷ್ಟು ಪ್ರೀತಿಸಿದೆ ನಿಮ್ಮನ್ನ, ನನ್ನ ಪ್ರೀತಿ ನೀವು ಅರ್ಥ ಮಾಡಿಕೊಳ್ಳೇ ಇಲ್ಲ. ಆದ್ರೆ ನೀವು ನಂಬಿಕೆ ದ್ರೋಹ ಮಾಡಿದ್ರಿ. ತುಂಬಾ ಕಷ್ಟಪಟ್ಟು ಇದರಿಂದ ಹೊರಗೆ ಬಂದಿದ್ದೀನಿ, ಮತ್ತೆ ನನ್ನ ಜೀವನ ನರ್ಕ ಮಾಡಬೇಡಿ. ಇನ್ನೊಂದ್ಸಲ ನಾನು ಕುಸ್ತು ಬಿದ್ರು ನಾನು ಖಂಡಿತ ಬದುಕಿರೋದಿಲ್ಲ.
ಅದಕ್ಕೆ ಕೇಳ್ಕೊತಾ ಇದ್ದೀನಿ, ಅದಕ್ಕೆ ಕೇಳ್ಕೊತಿದ್ದೀನಿ. ಹೊರಟು ಬಿಡಿ ಇಲ್ಲಿಂದ, ಮತ್ತಿನ್ಯಾವತ್ತು ಮುಖ ತೋರಿಸ್ಬೇಡಿ ನನಗೆ. ಕಮಲಾ, 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 ಯಾಕೆ, ಏನಾಯ್ತು? ಅತ್ತೆ, ಕಮಲಮ್ಮ ಮನೇಲಿಲ್ವಾ? ಇಲ್ಲ, ಮನೇಲಿಲ್ವಲ್ಲ. ಅಣ್ಣನು ಕಾಣಿಸ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಅನಿಸ್ತಾ ಇದೆ ಕಮಲಾ ತನ್ನ ಗಂಡನ್ನ ಎಳ್ಕೊಂಡು ಎಲ್ಗೋ ಹೋಗಿದ್ದಾಳೆ ಅಂತ. ಅಯ್ಯೋ, ಯಾರಿಗೆ ಗೊತ್ತು ನಂಜುಂಡಣ್ಣ, ಈ ಪುರುಷಿನೇ ಕಮಲನ್ನ ಕರ್ಕೊಂಡು ಓಡೋಗಿರ್ಬೋದೋ ಏನೋ. ಬಾಯ್ಗೆ ಬಂದಂಗೆ ಮಾತಾಡ್ಬೇಡಿ ನೀವು. ಅಮ್ಮ, ನಿಮಗೆ ಯೋಚನೆ ಆದ್ರೂ ಹೇಗ್ ಬರುತ್ತೆ, ಈ ಕಮಲನ್ ಎಳ್ಕೊಂಡು ಹೋಗೋ ಅಷ್ಟು ಯೋಗ್ಯತೆ ಇದೆಯಾ ಅವರಿಗೆ? ಆದ್ರೆ ಪುರುಷಿಯನ್ನ ಎಲ್ಲೂ ಕಾಣಿಸ್ತಿಲ್ಲ. ನಾನೇ ಅವ್ರನ್ನ ವಠಾರದಿಂದ ಹೊರಗೆ ಎಳ್ಕೊಂಡು ಹೋಗಿ ಗಂಟು ಮೂಟೆ ಮುಂದೆ ಎಸ್ದು ತೊಲಗು ಇಲ್ಲಿಂದ ಅಂತ ಹೇಳಿದ್ದೀನಿ, ವಾಪಸ್ ಬರಬೇಡಿ ಅಂತಾನು ಹೇಳಿ ಬಂದಿದ್ದೀನಿ. ಸರಿಯಾಗೇ ಮಾಡಿದ್ದೀರಾ ನೀವು, ಅವರ ಅಸ್ತಿತ್ವ ನಿಮ್ ಜೀವನದಲ್ಲಿ ಬೇಕೇ ಆಗಿರ್ಲಿಲ್ಲ. ಒಳಗ್ ಹೋಗೋಣ, ಬನ್ನಿ. ನೀವೇ ಹೇಳಿದ್ರಲ್ಲ ಕೊನೆ ನಿರ್ಧಾರ ಕಮಲಮ್ಮಂದೇ ಆಗಿರ್ಲಿ ಅಂತ. ಈಗ ಮಾತಾಡಿದ್ದೋ ಆಗಿದೆ, ನಿರ್ಧಾರನ ತಗೊಂಡಿದ್ದಾರೆ. ನೀವು ನಡೀರಿ ಒಳಗೆ. ನನಗೂ ಹಾಗೆ ಅನಿಸ್ತಿದೆ ಬಾಲಣ್ಣ. ಇಲ್ಲ, ಅವ್ರು ತಗೊಂಡಿರೋ ನಿರ್ಧಾರ ಸರಿ ಇದೆ. ಜಿಜಬಾಯಿನ ನನ್ನ ಹೊರಗೆ ಹೋಗೋದಕ್ಕೆ ಬಿಡು, ನನ್ನ ಮಾತು ಕೇಳು. ಹೇಳ್ದೆ ತಾನೆ ನಿಮ್ಗೆ, ನೀವೆಲ್ಲೂ ಹೊರಗೆ ಹೋಗೋ ಹಾಗಿಲ್ಲ ಅಂತ. ಒಂದ್ ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿ ನೋಡಿ, ಹೊರಗೆ ಏನೇ ಆದ್ರೂ ನಿಮ್ಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ, ಹೊರಗೆ ಹೋಗೋ ಹಾಗಿಲ್ಲ ನೀವು ಅಷ್ಟೇ. ನೋಡಿ, ಈಗ ನಾನು ಒಬ್ಳೆ ನಿಮ್ಗಿರೋದು, ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಇಷ್ಟು ದಿನ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿರ್ಲಿಲ್ಲ, ಈಗ ಒಪ್ಕೊಳ್ಳೇಬೇಕು. ನೀವು ಹೀಗೆ ಸುಮ್ಮನಿದ್ರೆ ನನ್ನ ಕಣ್ಣಿಗೆ ಚಂದ ಕಾಣಿಸ್ತೀರ. ನೀನ್ ದೃಢವಾಗಿ ಏನ್ ನಿರ್ಧಾರ ತಗೊಂಡಿದೀಯೋ ಅದರಲ್ಲಿ ಯಾವ ತಪ್ಪು ಇಲ್ಲ. ಆಹ್.